ವೆಲ್ಕಮ್ ಬ್ಯಾಕ್. ಇದು ಲವ್ ಮಾಕ್ಟೆಲ್ನ ಕಿಕ್ ಶೋ. ಎಷ್ಟು ಬೇಗ ಮುಂದಕ್ಕೆ ಹೋಗ್ತಾ ಇದೆ ಅಂತ, ಸಿನಿಮಾ ನೋಡ್ಬೇಕಾದ್ರೆ ಹಂಗೇನೆ, ಓ ಇಂಟ್ರೋ ಆಗೈತಾ, ಓ ಎಂಡಿಗೆ ಬರ್ತಾ ಇದೀವ, ಈ ಥರ ಎಲ್ಲ ಅನ್ಸಕ್ಕೆ ಶುರು ಆಗುತ್ತೆ. ನಮ್ಮ ಜೊತೆ ಮಧು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬೆಂಗಳೂರಿಂದ. ಮಧು ನಮಸ್ಕಾರ. ನಮಸ್ಕಾರ ಸರ್. ಫಿಲ್ಮ್ ನೋಡಿದ್ರಿ ಮಧು? ಹೌದು ಸರ್. ಕ್ಯಾ ಬಾತೆ, ಮಾತಾಡಿ. ಸೆವೆನ್ ಓ ಕ್ಲಾಕ್ ಮಾತಾಡಿ. ಇಬ್ರು ಇದಾರೆ ಇಲ್ಲೇ ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಫಿಲಮ್ ನೋಡಿದ್ವಿ ನಿನ್ನೆ ನಾನು ನಮ್ಮ ಮಿಸ್ಸಸ್ರು. ಹೇಳಿಲ್ಲ ಬಟ್ ಆದ್ರೆ ಅದ್ರಲ್ಲಿ ಇರೋ ಇದಂತೂ ಮಸ್ತ್ ಆಗಿದೆ. ಆಮೇಲೆ ಲಾಸ್ಟ್ ಅಲ್ಲಿ ಅವ್ರಿಗೆ ಇದು ಹೇಳ್ತಾರಲ್ವಾ ಸರ್, ಯಾವ್ದು ಹೇಳಿ ಅವರ ಹಲೋ ಸರ್, ಅದೇ ಅವರ ತಾತ ಅವ್ರು ಹೇಳ್ತಾರಲ್ವಾ ಸರ್, ಸಂಬಳ ಕೊಡ್ತೀರಾ ಅವ್ರು ಇದ್ ಮಾಡಿದ್ದು ಅಂತ. ಅದ್ ಮಾತ್ರ ಅದನ್ನ ನೆನ್ಸ್ಕೊಂಡು ನಮ್ ನೈಟ್ ಅಲ್ಲಿ ಬರ್ತಾ ಗಾಡಿಲಿ ಅದನ್ನೇ ಡಿಸ್ಕಸ್ ಮಾಡ್ಕೊಂಡ್ ಬಂದ್ವಿ. ತುಂಬಾ ಒಳ್ಳೆ ಮೆಸೇಜ್ ಸರ್, ಪ್ರಾಮಿಸ್ ಅದು. ಅಂದ್ರೆ ಇನ್ನೊಂದೇನಂದ್ರೆ ಸರ್, ಜೋರ್ದು ಇದೇ ಹೇಳಿ ಸರ್ ಪ್ರಾಬ್ಲಮ್. ಪ್ರಾಬ್ಲಮ್ ಬೇಡ, ಅವ್ರ ಸುಮ್ಮನೆ ಏನೋ ಇರುತ್ತೆ ಗಂಡ ಹೆಂಡತಿದು, ಏನೋ ಇರುತ್ತೆ ಈ ಸಿನಿಮಾಗ್ ಬೇಡ ಅಲ್ಲ, ಅದು ಅವ್ರ ಪರ್ಸನಲ್ ಬೇರೆಯವ್ರಿಗೆ ಬೇಡ, ಬೇರೆಯವ್ರಿಗೆ ಬೇಡ ಅಂತ. ಹೌದಾ, ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ವಿಜು ಇದನ್ನಲ್ಲ, ಹೌದು ವಿಜು ಪಾಯಿಂಟ್ ಆಫ್ ವ್ಯೂ ಕತೆ ಹೋಗ್ತಾ ಇರುತ್ತಲ್ವಾ. ಸೊ ಹಂಗಾಗಿ ಅವಳಿಗೇನೋ ಸಮಸ್ಯೆ ಇದೆ ಅಂತ ಆದಿ ಹೇಳ್ತಾನೆ, ಬಟ್ ಏನ್ ಸಮಸ್ಯೆ ಅಂತ ಅವನು ಕೇಳಕ್ ಹೋಗಲ್ಲ. ಸೊ ಗಂಡ ಹೆಂಡತಿ ಮೇಲೆ ಅವಳ ಸಮಸ್ಯೆ ಇರುತ್ತಲ್ಲ ಆತರ. ಇಲ್ಲ ಸರ್, ಮತ್ತೆ ಇವ್ರು ಮೇಡಮ್ ಮಾತ್ರ ಸೂಪರ್ ಆಗಿದೆ ಸರ್. ಇಂಟರ್ವಲ್ ಆದ್ಮೇಲೆ ಇಂಟರ್ವಲ್ ಮುಂಚೆ ನಕ್ಕು 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 ಸಾಕಾಯ್ತು ಸರ್. ಒಂದ್ ಎರಡು ನಿಮಿಷ ಕೂಡ ನಾವು ಫ್ರೀ ಆಗಿ ಕೂತಿರ್ಲಿಲ್ಲ, ಇಡೀ ಥಿಯೇಟರ್ ಫುಲ್ ನಗೀತಾಯ್ತು. ಅದಲ್ಲದೆ ನೀವು ಪ್ರೀವಿಯಸ್ ಅವಳು ಥರ್ಡ್ ಇದೆಲ್ಲ ತಂದಿದಿರಲ್ಲ ಸರ್, ಅದಂತೂ ಇನ್ನೂ ಮಸ್ತಾಗಿತ್ತು. ಸೆಕೆಂಡ್ ಹಾಫ್ ಬಂದಾಗಂತೂ ಮೇಡಮ್ ಬಂದ್ಮೇಲೆ ಇನ್ನೂ ಮತ ಕೊಡಕ್ ಶುರು ಆಯ್ತು ಸರ್. ಯಾಕಂದ್ರೆ ಏನೋ ಒಂದ್ ಟ್ವಿಸ್ಟ್ ತರ ಇದಾಯ್ತು, ಸೂಪರ್ ಆಗಿತ್ತು ಸರ್. ಈ ತರ ಫಿಲಮ್ ನ ನಾವು ನೋಡಿ ತುಂಬಾ ದಿನಾನೇ ಆಗಿತ್ತು ಸರ್. ಮಸ್ತಾಗಿದೆ. ಮಸ್ತಾಗಿತ್ತು ಸಿನಿಮಾ, ಹಾರ್ಟ್ಫುಲ್ ರಿವ್ಯೂಸ್ ಅಂತಾರಲ್ಲ ಅದನ್ನ, ಯಾವ ಪದ ಏನು ಗೊತ್ತಿಲ್ಲ ಟಕ್ ಅಂತ ಹೇಳ್ಬೋದು. ಮೈಸೂರು ಭಾಷೆ ಪದಗಳು ತುಂಬಾ ಚೆನ್ನಾಗಿ ಬಳಸಿದಾರಪ್ಪ ಇವರು. ಮತ್ತು ಹುಬ್ಳಿ ಭಾಗದ ಮಂದಿ ಕೂಡ ಈ ಸಿನಿಮಾದಲ್ಲಿ ನೀವು ಕೇಳಿಸ್ಕೊಂಡು ನಿಮ್ಗೂ ಚಲೋ ಇರ್ತೈತ್ರಿ, ಭಾರಿ ಚಲೋ ಇರ್ತೈತಿ. ಅಂದ್ರೆ ಅದೆಲ್ಲ ಫ್ಲೇವರ್ಗಳನ್ನ ಈ ಸಿನಿಮಾದಲ್ಲಿ ತಂದಿದ್ದಾರೆ ಅಂತ. ವೆರಿ ಸ್ಪೆಷಲ್ ಈ ಸಿನಿಮಾ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಬ್ರು ಮದುವೆ ಆಗಿರೋ ತಿಂಗಳಿದು, ಅವ್ರ ಲವ್ ಮಾಕ್ಟೆಲ್ ರಿಲೀಸ್ ಆದ ತಿಂಗಳಿದು, ಲವ್ ಮಾಕ್ಟೆಲ್ ಟೂ ರಿಲೀಸ್ ಆದ ತಿಂಗಳಿದು, ನಾನು ಯಾವಾಗ್ಲೂ ಹೇಳ್ತೀನಿ ಅವ್ರಿಗೆ ಅಥವಾ ಸುಮ್ಮನೆ ತಮಾಷೆಗೂ ಹೇಳ್ತಿರ್ತೀನಿ, ಈ ತಿಂಗಳು ಫೆಬ್ರವರಿ ನಿಮ್ಮಿಬ್ರಿಗೂ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಅಂತ. ಕಂಗ್ರಾಚುಲೇಷನ್ ಅಂಡ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ನೀವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿರಾ? ಅದೇ ಈಗ ವೆಡ್ಡಿಂಗ್ ಹ್ಯಾಪಿ ಆನಿವರ್ಸರಿ ಅಂತ ನೀವು ಅಂದಾಗ ಆನಿವರ್ಸರಿ ಮದುವೆ, ಅದು ಗೊತ್ತಾಗಲ್ಲ ಸಲನ ಗಂಡ ಹೆಂಡತಿ ಒಂಥರ. ಓ ಗಂಡ ಹೆಂಡತಿ ನಾವು, ನಿಮ್ಮಿಬ್ರಿಗೂ ಟೈಮ್ ಸಿಕ್ಕರೆ ಏನ್ ಮಾಡ್ತೀರಾ? ಸಿನಿಮಾ ನೋಡಿ ಈ ಕೂಳೆ ಗೊತ್ತಾಗತ್ತೆ ಏನು ಅಂತ, ಅವ್ರಿಬ್ರು ಮಾಡಿರೋ ಕೂಳೆ ಗೊತ್ತಾಗತ್ತೆ. ಆಕ್ಚುಲಿ ಅಂದ್ರೆ ಗಂಡ ಹೆಂಡತಿರ ಅಂದ ತಕ್ಷಣ ಅಯ್ಯೋ ಗಂಡ ಹೆಂಡತಿ ಇವ್ರ ಹಿಂಗಿರ್ಬೇಕು ಇವ್ರ ಹಿಂಗಿರ್ಬೇಕು ಅನ್ನುವ ಒಂದ್ ಚೌಕಟ್ಟು ಹಾಕೊಳ್ಳೋಕ್ಕೂ ಮುಂಚೆ ಆ ಮನಸ್ಸಿಗೆ ಅರ್ಥೈಸುವಿಕೆ ಚೆನ್ನಾಗಿದ್ರೆ ಹೆಂಗಿರ್ಬೋದು ಅನ್ನಕ್ಕೆ ಇವರಿಬ್ರು ಲೈಕ್ ಲೈಕ್ ಫ್ರೆಂಡ್ಸ್ ಬಡ್ಡಿಸ್ ತರ ನೀವು ಹಂಗೆ ಅಂಕಿತಾ ಇರ್ತಾರೆ ಎಲ್ಲ ಮಾಡ್ತಿರ್ತಾರೆ ಇಬ್ರು ಅಂತ. ಕಿತ್ತಾಡೋದು ತುಂಬಾ ಕಿತ್ತಾಡ್ತಾರೆ. ಗಂಡ ಹೆಂಡತಿ ಫೀಲಿಂಗ್ ಬಂದಿಲ್ಲ ಇನ್ನು, ಅದೊಂದು ಗೊತ್ತಿಲ್ಲ ಏನು ಅಂತ. ನೀವಿಬ್ರು ಫಿಲಂ ಬಿಟ್ಬಿಡೋಣ. ಐ ಲವ್ ಯು ದಿನಕ್ಕೆ ಯಾರು ಜಾಸ್ತಿ ಹೇಳ್ತೀರಿ? ಹೇಳ್ತೀರಾ? ಹೋಗ್ಲಿ ಹೇಳ್ತೀವಿ, ಅದು ವೆರೈಟಿ ವೆರೈಟಿ ಆಗಿರ್ತದೆ. ಹೆಂಗೆ? ಫಾರ್ ಎಕ್ಸಾಂಪಲ್ ಈಗ ಏನೋ ಬಿಸಿ ಇದ್ದು ಹೋಗ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಮುಖ ನೋಡಲ್ಲ, ನಾನೇನು ಮಾಡ್ತಿದ್ದೀನಿ ಐ ಲವ್ ಯು ಬಾಯ್ ಅಂತಿರ್ತೀನಿ ಅವ್ರೆ ಆತರ ಫೀಲ್ ಎಲ್ಲ ಮಾಡಿ ಎಲ್ಲ ಅಲ್ಲ. ಓಕೆ, ಒಟ್ನಲ್ಲಿ ಬೇರೆ ಬೇರೆ ರೀತಿ ಅದು. ಯಾವಾಗ್ಲಾರು ಹೇಳಿಲ್ವಾ ಸಿನಿಮಾ ಸ್ಕ್ರೀನ್ ಪ್ಲೇಗ್ ಮಾತ್ರ ಕೆನ್ನೆ ಇಡ್ಕೊಂಡು ಅಷ್ಟು ಫೀಲ್ ಕೊಡ್ತೀರಾ, ನಂಗೆ ಯಾವ ತರ ಮಾಡಿದೀರಾ ಅಂತ? ಆ ತರ ಯಾವತ್ತು ಮಾಡಿದ್ ಹಿಂಗೆಲ್ಲ ಇಡ್ಕೊಂಡು ಯಾವತ್ತು ಮಾಡಿಲ್ಲ. ಹೇಳ್ತೀವಿ ತುಂಬಾ ಸರಿ. ಸದ್ಯಕ್ಕೆ ಸಿನಿಮಾಗ್ ಮಾತ್ರ ಸೀಮಿತ, ಕೆನ್ನೆ ಇಡ್ಕೊಳ್ಳೋದು. ಯಾರು ಸಿನಿಮಾ ನೋಡಿಲ್ಲ ಅವ್ರು ನೋಡಿದ್ಮೇಲೆ ಹೇಳ್ತೀವಿ ಯಾರು ಕೆನೆ ಇಟ್ಕೋತೀವಿ, ಯಾರು ಕೆನೆ ಇಟ್ಕೋತೀವಿ. ಅದು ಟ್ವಿಸ್ಟ್ ಇದೆ, ಕೆನೆ ಇಟ್ಕೋಬೇಕು. ಕೆನ್ನೆ ಇಟ್ಕೊಂಡಾಗ ಸಿ ಆಕೆ ಗಂಡ ಯಾರ್ದೋ ಕೆನ್ನೆ ಇಟ್ಕೊಂಡಾಗ ಹೆಂಡತಿಗೆ ಹೆಂಗಾಗ್ಬೇಡ, ಆದ್ರೆ ಹಂಗಾಗಲ್ಲ. ಬಟ್ ಎನಿವೆ, ಈ ಖುಷಿ, ಈ ಸಂತೋಷ, ಈ ಸಕ್ಸಸ್ ಯಾವಾಗ್ಲೂ ನಿಮ್ ಬದುಕಲ್ಲಿ ಯಾವಾಗ್ಲೂ ಇರಲಿ ಅಂತ ನಾನಂತೂ ನಿಮ್ಮಿಬ್ಬರ ಕೆಲಸದ ಸಿನಿಮಾ ಅಭಿಮಾನಿಯಾಗಿ
ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ಕೋಟ್ಯಾಂತರ ಕನ್ನಡಿಗರ ವೀಕ್ಷಕರ ಪರವಾಗಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಂಡ್ ಹೇಗೆ ಮಾಡ್ತೀವಿ ಅಂದ್ರೆ ಕ್ಲೈಮ್ಯಾಕ್ಸ್, ನಮ್ದು ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕು ತಾನೆ, ಬರೀ ಸಿನಿಮಾ ಮಾತ್ರ ನಾವು ತಲೆ ಕಟ್ಸ್ಕೊಂಡಿದೀವಿ. ಸೊ ಹಾಗಾಗಿ ಮದುವೆ ವಾರ್ಷಿಕೋತ್ಸವ ಫೆಬ್ರವರಿ 14 ಅಂದ್ರೆ ವ್ಯಾಲೆಂಟೈನ್ಸ್ ಡೇ. ಅವರಿಬ್ರು ಚೂಸ್ ಮಾಡಿ ಮದುವೆ ಆಗಿರೋ ದಿನ ನೋಡಿ, ಲಾಸ್ಟ್ ಇಯರ್ ಹೋಗಿ ವಿಶ್ ಮಾಡಿದ್ದೆ. ಈ ವರ್ಷ ನಮ್ಮ ಸ್ಟುಡಿಯೋ ಕಲಸಿ ವಿಶ್ ಮಾಡೋಕೆ ಒಂದೇ ಎರಡು ದಿನಕ್ಕೆ ಮುಂಚೆನೆ ಮಾಡ್ತಿದ್ವಿ. ಸೊ ಪ್ಲೀಸ್ ನೀವು ಕೇಕ್ ಕಟ್ ಮಾಡಿದ್ರೆ ಇಬ್ರು ವಿ ಫೀಲ್ ವೆರಿ ಹ್ಯಾಪಿ, ಒಳ್ಳೇದಾಗ್ಲಿ. ಕಮಾನ್ ರೆಡಿ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇದು ಕೃಷ್ಣ ಮತ್ತು ಮಿಲನ ಕ್ರಿಸ್ಮಿ ಜೋಡಿ, ಇವರಿಬ್ಬರು ಕೂಡ ಪ್ಲೀಸ್. ತುಂಬಾ ಚೆನ್ನಾಗಿದೆ, ಕಟ್ ಮಾಡಕ್ ಬೇಜಾರು. ಚೆನ್ನಾಗಿದೆ ಕೂಡ, ನಿಮ್ ಇಷ್ಟ ಫ್ಲೇವರ್ ಅದು. ನೀವು ಅವ್ರಿಗೆ ತಿನ್ಸಿ. ಇನ್ನೇನ್ ಡಯಟ್ ತಿನ್ಬೋದು ಆರಾಮ? ಡಯಟ್ ಏನಿಲ್ಲ. ಇರಿ, ನಾ ನಿಮ್ಮಿಬ್ಬರಿಗೆ ತಿನ್ಸೋಣ. ಕೃಷ್ಣ ಕಂಗ್ರಾಚುಲೇಷನ್. ಒಳ್ಳೆ ಸಿನಿಮಾ ನೋಡಿದ್ದಕ್ಕೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಆ ತರ. ಓ ಹಂಗಾ, ಥ್ಯಾಂಕ್ ಯು. ಒಳ್ಳೆ, ನೀವು ನಿಮ್ಮ ವೈಫ್ ಜೊತೆ ನೋಡಿದ್ರೆ ಒಬ್ಬರೇ ನೋಡಿದ್ರೆ? ನಾವು ಹೇಳಿಲ್ಲ, ಅಫ್ಕೋರ್ಸ್ ಎಲ್ಲರನ್ನೂ ಕರ್ಕೊಂಡೋಗಿ ನೋಡೋದು. ನಮ್ಮ ಇಡೀ ಭಾಳ ಇಂಪಾರ್ಟೆಂಟು ಫ್ಯಾಮಿಲಿ ನೋಡೋದ ಸಿನಿಮಾ ಅಂತ. ಪ್ರೀತಿ ಮಾಡೋರೆಲ್ಲ, ಪ್ರೀತಿಸೋ ಮನಸ್ಸಿರೋರೆಲ್ಲ ನೋಡಬೇಕಾಗಿರೋಂಥ ಸಿನಿಮಾ ಇದು ಅಂತ. ಅಂದರೆ ತುಂಬ ಹೃದಯದಿಂದ ಅಂದರೆ ಒಂದು ಸಿನಿಮಾ ಅಂತ ನೋಡಿದೆ, ಒಂದು ಹಾರ್ಟಿಂದ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತುಂಬ ವಿಷಯಗಳು ಗೊತ್ತಾಗುತ್ತಲ್ಲ ಸಿನಿಮಾದಲ್ಲಿ. ಎಸ್ಪೆಷಲಿ ಈ ಸಿನಿಮಾದಲ್ಲಿ ನಾನು ಬೇಕು ಅಂತಲೇ ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅಂತ ತಂದಿದ್ದೀನಿ. ಈಗ ಎಸ್ಪೆಷಲಿ ಹೌಸ್ ವೈಫ್ಗಳಿಗೆ, ಮನೇಲಿರೋಂಥ ಹೆಣ್ಮಕ್ಳುಗಳಿಗೆ ಜನರಲಿ ಏನು ಮಾಡ್ತಾರೆ ಅಂದರೆ ಗಂಡಂದರು ತುಂಬ ನೆಗ್ಲೆಕ್ಟಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಗ್ರಾಂಟೆಡ್ ಆಗಿಬಿಡ್ತಾರೆ, ಅದನ್ನು ಮಾಡಬಾರ್ದು ಅಂತ ಹೇಳಿದ್ದೀನಿ ಒಂದಿಷ್ಟು. ಭಾಳ ಖುಷಿ ಮಿಲನಾಗೆ. ಕತೆ ಹೇಳಬೇಡಿ ಅಂತ. ಕತೆ ಹೇಳಲ್ಲ, ಬಟ್ ಅಂದರೆ ತುಂಬ ಹೆಣ್ಮಕ್ಳು ಲೈಫ್ ಬದಲಾಗುತ್ತೆ ಇದು ನೋಡಿದ್ರೆ. ಕರೆಕ್ಟ್. ನಿರ್ಮಾಪಕರು ಅಫ್ಕೋರ್ಸ್ ಜನ ನೋಡ್ತಾರೆ, ನೋಡಬೇಕು ಅವ್ರಿಗಿರೋ ಕನ್ಸರ್ನ್ ಅಂದ್ರೆ ಹೇಳೋದಕ್ಕಿಂತ ಅದನ್ನ ನೋಡಿದಾಗ ಆನಂದ ಬೇರೆ. ಅದಕ್ಕೆ ನಾನು ಏನೇ ಕೇಳಿದೆ ಅಂದರೆ ಹೆಂಗೆ ಎಲ್ಲ ಹೆಣ್ಮಕ್ಳು ಅವ್ರನ್ನ ಗಂಡದನ್ನ ಕರ್ಕೊಂಡು ನೀವು ಥಿಯೇಟರ್ ಬಂದ್ರೆ ಅವರ ಜೀವನ ಬದಲಾಗುತ್ತೆ. ಆಮೇಲೆ ಯಂಗ್ ಲವರ್ಸ್ ಅಂಡ್ ಕಪಲ್ಗೆ ಮಿಸ್ ಮಾಡಬೇಡಿ ಯಾರು ಅಂತ. ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾನು ರೋಸೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೀವೆಲ್ಲೇ ಕುರಿ ನಾನೇ ಬರ್ತೀನಿ, ಸ್ಪೆಷಲ್ ಆಗಿ. ಥ್ಯಾಂಕ್ ಯು ಸರ್, ನಿಮ್ಮಿಬ್ಬರಿಗೆ ಕಂಗ್ರಾಚುಲೇಷನ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಯಾವಾಗಲೂ ಹಿಂಗೆ ನಗ್ ನಗ್ತಾ ಖುಷಿಯಾಗಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಫ್ಯಾಂಟಾಸ್ಟಿಕ್. ಇದು ಗಿಫ್ಟ್ ನನ್ನ ಕಡೆಯಿಂದ. ವ್ಯಾಲೆಂಟೈನ್ಸ್ ಏನು ಕೊಡ್ತಾ ಇದ್ರು ಹೋಟೆಲ್ ಈಗ? ಏ, ಹೇಳಕ್ಕೆ ತಾನೆ, ಇದೇ ದೊಡ್ಡ ಗಿಫ್ಟ್ ಕನ್ನಡಿಗರು ಕೊಟ್ಟರೋದು. ಲವ್ ಮಾಕ್ಟೈಲ್ 2 ಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೆಷ್ಟು. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿ ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರ ಪರವಾಗಿ ಇನ್ನು ಸಕ್ಸಸ್ ಹೆಚ್ಚಿನ ಮಟ್ಟಕ್ಕೆ ಮುಂದಕ್ಕೆ ಹೋಗಲಿ. ಥ್ಯಾಂಕ್ ಯು ಕೃಷ್ಣ ಅಂಡ್ ಮಿಲನ ಕ್ರಿಸ್ಮಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಸಿನಿಮಾ ನೋಡೋದಷ್ಟೇ ಬಾಕಿ, ನಂಗೆ ಗೊತ್ತಿಲ್ಲ ಅದೃಷ್ಟ ಇಟ್ಟರೆ ನಾಳೆ ನಾಳಿದ್ರಲ್ಲಿ ಸಿನಿಮಾ ನೋಡ್ಬೋದು. ಅಫ್ಕೋರ್ಸ್ ಬುಕಿಂಗ್ ಇದ್ದೇ ಇರುತ್ತೆ ನಿಜ, ಬಟ್ ಫ್ರೀ ಮಾಡಿಕೊಂಡು ಲವ್ ಮಾಕ್ಟೆಲ್ ಟೀಮ್, ಲವ್ ಮಾಕ್ಟೆಲ್ 2 ನ ಸಿನಿಮಾ ಥಿಯೇಟ್ರಲ್ಲಿ ಕೂತು ನೋಡೋ ಮಜಾನೇ ಬೇರೆ. ಹಾಗಾಗಿ ಅದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅವರಿಬ್ರಿಗೂ ಮೆಸೇಜ್ ಮಾಡಿ. ಇಲ್ಲಿಗೆ ಸ್ಪೆಷಲ್ ಎಪಿಸೋಡ್ ಲೈವ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ. ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.